ಮಂಡಿ ನಮಸ್ಕಾರ ಮಾಡ್ತೀನಿ ಅರ್ಚಕ್ರೆ. ನೋಡಮ್ಮ, ಮೊದಲು ಮಂಡಿ ನಮಸ್ಕಾರ ಮಾಡಬೇಕು, ಆಮೇಲೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮಡಿಯನ್ನು ಹುಟ್ಟು ಅಮ್ಮನವರಿಗೆ ಕಳಸದ ನೀರನ್ನು ತರಬೇಕು. ಆದ ನಂತರ ಅಮ್ಮನವರಿಗೆ ದೀಪವನ್ನ ಬೆಳಗಬೇಕು. ಅದಾದ ಮೇಲೆ ಪ್ರಸಾದವನ್ನು ನೆಲದ ಮೇಲೆ ಸ್ವೀಕರಿಸಬೇಕು. ಅಕ್ಕ, ಇಷ್ಟೊಂದು ಕಷ್ಟದ ವ್ರತ ಎಲ್ಲ ಮಾಡ್ಬೇಕಾ? ಅರ್ಚಕ್ರೆ, ಹಾಗಿದ್ರೆ ಅರ್ಚನೆ ಮಾಡ್ಬಿಡಿ. ದೇವ್ರೆ, ಆರಾಧನಾ ಎಲ್ಲಾ ವ್ರತ ಮುಗಿಸಿದ ಮೇಲಾದ್ರೂ ನನ್ ಮಗ ಮತ್ತೆ ಅವಳು ಸಂತೋಷವಾಗಿರೋ ಹಾಗ ಮಾಡು. ಅವ್ರ ಮಧ್ಯೆ ಇನ್ ಯಾವುದೇ ತರದ ಮನಸ್ತಾಪ ಬರದೇ ಇದ್ದ ಹಾಗೆ ನೋಡ್ಕೋ ತಾಯಿ. ಇವತ್ತೆಷ್ಟೇ ಕಷ್ಟ ಆದ್ರೂ ಸರಿ ನಾನು ವ್ರತ ಮಾಡ್ತೇನೆ ತಾಯಿ. ನಾನು ರಾಜ್ ಸರಿ ಹೋಗೋ ತರ, ಅನ್ಯೋನ್ಯವಾಗಿರೋ ತರ ನೋಡ್ಕೋ. ನಮ್ಮನ್ನ ದೂರ ಮಾಡ್ಬೇಕು ಅಂತಿರೋ ಕೆಟ್ಟ ದುರುದ್ದೇಶ ಇರೋರೆಲ್ಲ ನಮ್ ಸುತ್ತಮುತ್ತಾನೆ ಇರ್ತಾರೆ, ಅಂಥವ್ರಿಂದ ನಮ್ಮನ್ನ ಕಾಪಾಡು. ದಂಪತಿಗಳಿಬ್ರು ಇಲ್ಲಿ ಬನ್ನಿ. ಹೋಗು ಹೋಗ ಮಹಾರಾಜ್ನ. ನಿನ್ನ ಕುಲದೇವಿ ಮುಂದೆ ನಿನ್ನ ಹೆಂಡತಿಗೆ ಕುಂಕುಮ ನೀಡಪ್ಪ. ತೆಗೆದುಕೊಳ್ಳಿ.
ಮಗಳು? ಯಾರ ಮಗಳು? ಅವಳು ನಿನ್ನ ಮಗಳು, ನನ್ನ ಮಗಳಲ್ಲ. ಬಿಸಾಕ್ಬೇಕಾ? ಲಕ್ಷ್ಮಿ ಕಣೆ, ಇದು ಲಕ್ಷ್ಮಿ ದೇವ್ರು. ದೇವ್ರನ್ನ ಬಿಸಾಕಾಗುತ್ತೇನೆ? ಇದು ಪಾಪದ ಹಣ, ಇದರಿಂದ ಯಾರು ಉದ್ಧಾರ ಆಗಲ್ಲ ರೀ. ನೋಡೆ, ದುಡ್ಡಿಗೆ ಪಾಪ ಪುಣ್ಯ ಯಾವ್ದು ಅಂಟೋದಿಲ್ಲ. ಇಷ್ಟು ದಿನ ನಾವು ತೇಪೆ ಜೀವನ ಅನುಭವಿಸಿದ್ ಸಾಕು. ನಿನ್ನ ಮಗಳು ಅವಳ ದಾರಿ ಅವಳು ನೋಡ್ಕೊಂಡ್ಳು, ನಾವು ನಮ್ ಜೀವನ ನೋಡ್ಕೋಬೇಕಲ್ಲ. ನಿಮ್ಮ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಒಂದ್ ಕೆಲ್ಸ ಮಾಡಕ್ ಮುಂಚೆ ತಪ್ಪು ಒಪ್ಪು ನೋಡ್ಬೇಕಲ್ವಾ? ದಿನ್ಸಿ ಅಂಡನ್ ಕೇಳೋದು ದುಡ್ಡು, ನೀನ್ ತಪ್ಪು ಮಾಡ್ದ ಒಪ್ ಮಾಡ್ದಂತ ಲೆಕ್ಕ ಕೇಳಲ್ಲ. ಹೊಟ್ಟೆ ಕೇಳೋದು ಅನ್ನನ, ಅದನ್ನ ಹೆಂಗ್ ತಂದ್ವಿ ಅಂತ ವರ್ದಿನಲ್ಲ. ಅಲ್ಲ ರೀ, ಆರಾಧನನ್ನ ನಿಮ್ ಮಗಳು ಅಂತ ಒಪ್ಕೊಳ್ಳಿಲ್ಲ. ಸರಿ, ಅವಳು ಈ ಮನೆಯಲ್ಲಿ ಇರೋ ತನಕ ಅವಳನ್ನ ಗೋಳು ಹೊಯ್ಕೊಂಡ್ರಿ. ಸರಿ, ಅವಳು ಆ ಮನೆಗೆ ಹೋದ್ಮೇಲೂ ಅವಳ ಮೇಲೆ ಹಾಗೆ ಸಾಧಿಸಿದ್ರಿ. ಸರಿ, ಆದ್ರೆ ಈಗ ಅವಳ ಜೀವನ ಒಡೆದು ಈ ದುಡ್ಡು ಸಂಪಾದನೆ ಮಾಡ್ತಿದ್ದೀರಲ್ಲ, ಇದು ಸರಿಯಲ್ಲ ರೀ. ಸರಿಯಲ್ಲ, ದೊಡ್ಡ ಅಪರಾಧ. ದಯವಿಟ್ಟು ಇಂಥ ನಾಚಿಕೆಟ್ ಕೆಲಸ ಮಾಡಬೇಡ್ರಿ, ಬಿಟ್ಬಿಡಿ. ಏಯ್ ರೇವತಿ, ಸುಮ್ಮನೆ ಇರ. ಇವತ್ತು ನಾನು ಬಹಳ ಖುಷಿಯಾಗಿದ್ದೇನೆ. ಈ ತರ ಹತ್ತು ಕರೆದು ರಂಪ ಮಾಡಿ ನನ್ನ ಮೂಡ್ ಹಾಳು ಮಾಡಬೇಡ. ತಗೋ, ಇವತ್ತು ನಿನಗೆ ಇಷ್ಟವಾದ ತರಕಾರಿ, ಹಣ್ಣು, ಹಂಪಲು, ಸ್ವೀಟು ಏನ್ ಬೇಕಾದ್ರೂ ತಗೊಂಡು ಅಡುಗೆ ಮಾಡು. ಇವತ್ತು ಒಳ್ಳೆ ದಿನ ನನ್ನ ಪಾಲಿಗೆ. ಚೆನ್ನಾಗಿ ತಿಂದು ಜಾಮಾಯಿಸೋಣ. ಹಾಗೆ ಇನ್ನೊಂದು ವಿಷಯ ಗಮನ ಇಟ್ಟು ಕೇಳು. ನೀನೇನಾದ್ರೂ ಈ ವಿಷಯ ನಾನು ನಿನ್ನ ಮಗಳಿಗೆ ಹೇಳ್ದೆ ಅಂತ ಇಟ್ಕೋ. ನಿನ್ನ ಗಂಡ ಈ ಮಹೇಶ ಜೀವಂತವಾಗಿರಲ್ಲ. ಅರ್ಥ ಆಯ್ತಾ? ಪ್ರಸಾದ ತಗೊಳ್ಳಿಬ್ರು. ಸೂಪರ್ ಆಗಿದೆ ಅಮ್ಮ. ಹೌದು ಮಾವ, ಸೂಪರ್ ಆಗಿದೆ. ಈ ತರ ರುಚಿಯಾಗಿ ತಿಂದು ಎಷ್ಟು ದಿನ ಆಗಿತ್ತು. ಪಾಪ ಆರಾಧನ, ಇವತ್ತೇ ಉಪವಾಸ. ಏ ಸರಿಯಾಗಿ ಹಾಕಪ್ಪ, ಇನ್ನೊಂಚೂರು ಹಾಕು. ಹೂವ ಚೆನ್ನಾಗಿ ಹಾಕು ಇರ್ಲಿ. ಆ ಕಡೆ ಎಲ್ಲ ಈ ಮೂಲೆ ಹಾಕು ಸ್ವಲ್ಪ. ಈ ಕಡೆ ಹಾಕು ಮಾವ. ಏನ್ ಮಾಡ್ತಾ ಇದೀರಾ? ಹೂವು ಹಾಕಿಸ್ತಾ ಇದೀನಿ ಅಮ್ಮ. ನಮ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ಅಂದ್ರೆ ಏನ್ ಮಾಡ್ತಾ ಇದೀರಾ ಇಲ್ಲಿ? ಅಮ್ಮೋ ಕೂಲ್ ನೋಡಮ್ಮ, ನಮ್ಮ ಆರಾಧನಾ ಮೇಡಮ್ ಮಂಡಿ ನಮಸ್ಕಾರ ಮಾಡ್ಬೇಕಾದ್ರೆ ಅವರ ಕೋಮಲವಾದ ಮಂಡಿಗಳಿಗೆ ಹೂವಿನ ಜೊತೆಗೆ ಸ್ವಲ್ಪ ನೋವು ಆಗ್ಲಿ ಅಂತ.
ಓ ಗಾಡ್, ರಕ್ತ ಬರ್ತಿದೆ, ನಿಮ್ಗೆ ತಲೆ ಕೆಟ್ಟಿದ್ಯಾ? ಎದೆಳಿ ಮೇಲೆ ರಾಜ್, ವ್ರತ ಶುರು ಮಾಡಿದ್ಮೇಲೆ ಮುಗಿಸ್ಬೇಕು, ಮಧ್ಯದಲ್ಲೇ ನಿಲ್ಲಿಸ್ಬಾರ್ದು. ರೀ ಹೇಳ್ತೀರ, ಅರ್ಥ ಆಗ್ತಿಲ್ವ ನಿಮ್ಗೆ? ಇಷ್ಟೊಂದು ನೋವು ಮಾಡ್ಕೊಂಡು ಈ ವ್ರತ ಎಲ್ಲ ಯಾಕ್ರಿ ಮಾಡ್ಬೇಕು? ಈಗ ನೀವ್ ಎದೇಳ್ತೀರೋ ಇಲ್ವೋ? ರಾಜ್ ಎದೇಳಿ, ರಾಜ್ ಬೇಡ ರಾಜ್. ಅಲ್ಲ, ಈ ಹುಡುಗಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಮಂಡಿ ನಮಸ್ಕಾರ ಮಾಡ್ತಾ ಇದ್ಲು, ಸುಸ್ತಾಗಿದ್ದಾಳೋ ಏನೋ, ಪಾಪ ಬೆಳಿಗ್ಗೆಯಿಂದ ಉಪವಾಸ ಬೇರೆ ಇದ್ದಾಳೆ. ಅಯ್ಯೋ ಸಾಕ್ ಸುಮ್ನೆ ರಕ್ಕ, ಈ ಆರಾಧನಂಗೆ ಉಪವಾಸ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವಳು ಮದುವೆಗ್ ಮುಂಚೆ ಹೇಗಿದ್ಲು ಅನ್ನೋದು ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ನೀನ್ ಸುಮ್ನೆ ಅವಳು ಕನಿಕರ ತೋರಿಸ್ತೀಯಲ್ಲ, ಅವಳು ಇಲ್ಲಿಗೆ ಬಂದ ಮೇಲೆ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದು. ಗಣಪತಿ, ಅಸಂಬದ್ಧವಾಗಿ ಮಾತಾಡ್ಬೇಡ. ಏನೋ ಹಾಗಂದ್ರೆ ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಅಮ್ಮ, ಆರಾಧನ ಇನ್ನೂ ಬಂದೇ ಇಲ್ಲ ಅಂದ್ರೆ ನಮ್ ಪ್ಲಾನ್ ಸಕ್ಸಸ್ ಅಂತಾನೆ ಅಲ್ವಾ? ಆಗ್ಬೇಕು ಮಾವ, ಆಗ್ಬೇಕು ಅಂತ ತಾನೆ ನಾವಿಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಅವಳ ವ್ರತ ಭಂಗ ಆಗ್ಬೇಕು, ಆ ನೋವಿಂದ ಅವಳ ಕೊಬ್ಬುನು ಇಳಿಬೇಕು. ಅಮ್ಮು, ನಾವ್ ಆರಾಧನ ಒಬ್ಬಳನ್ನೇ ಬಿಟ್ಟು ಬರ್ಬಾರ್ದಾಗಿತ್ತು ಕಣೆ. ಈ ಸುಶಾಂತ್ ನೋಡಿದ್ರೆ ಅವಳ ಜೊತೆ ಗುರ್ರ ಅಂತ ಇದ್ದಾನೆ. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏ ಸುಶಾಂತ್, ಏನೋ ಇದು, ನೀನ್ ಯಾಕೋ ಇವಳನ್ನ ಎತ್ಕೊಂಡ್ ಬಂದೆ? ಅಮ್ಮ ಇಲ್ಲಿ ನೋಡಿಲಿ, ಮಂಡಿಗೆ ಏಟಾಗಿ ರಕ್ತ ಸುರಿತಿದೆ. ಹೇಗಾಯ್ತೋ ಇದು ಗೊತ್ತಿಲ್ಲಮ್ಮ. ಇಷ್ಟೆಲ್ಲ ಆದ್ರೂ ರಥನೆ ಮುಖ್ಯ, ಅರ್ಧಕ್ಕೆ ನಿಲ್ಸಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಎತ್ಕೊಂಡ್ ಬಂದೆ. ಅಂದ್ರೆ ಅವಳು ಪೂರ್ತಿ ಮಂಡಿ ನಮಸ್ಕಾರ ಮಾಡ್ಲಿಲ್ವೇನಪ್ಪ ಸುಶಾಂತ್? ಹಾಗಿದ್ರೆ ವ್ರತ ಪೂರ್ತಿ ಆಗ್ಲಿಲ್ಲ. ಸ್ವಾಮೀಜಿ ಹೇಳ್ದಾಗೆ ನಮ್ ಸುಶಾಂತ್ ಹಂಗೆ ನನಗೆ ತೊಂದ್ರೆ ಆಗ್ಬಿಟ್ರೆ ಅಮ್ಮು. ಯಾಕೆ ಚಿಂತೆ ಮಾಡ್ತೀರಿ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇರಲಿ ಅಂತ ಅಮ್ಮನವರೇ ಈ ಪರೀಕ್ಷೆ ಮಾಡಿದ್ದಾರೆ ಅನ್ಸುತ್ತೆ. ನಿಮ್ಮ ಮಗ ಹೆಂಡತಿ ಕಷ್ಟವನ್ನು ನೋಡಕ್ಕಾಗದೆ ಕರ್ಕೊಂಡ್ ಬಂದಿದ್ದಾನೆ, ತಪ್ಪೇನು ಇಲ್ಲ. ಬಹುಶಃ ಅಮ್ಮನವ್ರ ಇಚ್ಛೆನೆ ಇದಾಗಿತ್ತು ಅನ್ಸುತ್ತೆ.
ಇನ್ನು ನೀವು ವ್ರತವನ್ನು ಮುಂದುವರಿಸಬಹುದು. ಬಂದು ದೀಪ ಹಚ್ಚಿ ಅಮ್ಮ. ಆರಾಧ್ಯ ದೀಪ ಹಚ್ಚು ಬಾಮ್ಮ. ಏನಮ್ಮೋಯ್ತು, ನಮ್ ಎಲ್ಲ ಪ್ಲಾನು ಫ್ಲಾಪ್ ಆಗ್ತಾ ಇದೆ. ಹೌದು, ನಿಮ್ಮನ್ ಜೊತೆಗೆ ಇಟ್ಕೊಂಡಿದ್ದೀನಲ್ಲ, ಹೀಗೆ ಆಗದು. ಸುಶಾಂತ್, ಇದೆಲ್ಲ ಹೇಗಾಯ್ತು? ಅಮ್ಮ, ಗಾಜಿನ ಚೂರ್ ಮೇಲೆ ಗೊತ್ತಿಲ್ಲದೆ ಕಾಲಿಟ್ಟಿದ್ದಾರೆ. ಗಾಜಿನ ಚೂರ? ಭಗವಂತ, ಇದೆಂತ ಪರೀಕ್ಷೆ? ಅತ್ತೆ, ಎಂತ ನೂರ್ ಪರೀಕ್ಷೆ ಬಂದ್ರು ನಾನೀ ವ್ರತನ ಪೂರ್ತಿ ಮಾಡೇ ಮಾಡ್ತೀನಿ.